ಉಪನಿಷತ್ತಿನ ಸಂಕ್ಷಿಪ್ತ ವಿವರಣೆಗೆ ಸುಸ್ವಾಗತ. ಓಂ ಸಹನಾವತು ಸಹನೋ ಗುಣತ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾಮನೀತಮಸ್ತು ಮಾ ವಿದ್ವಿಷಾಮ. ಓಂ ಶಾಂತಿ ಶಾಂತಿ. ಮೂರನೇ ಅಧ್ಯಾಯದ ಆರನೇ ಮಂತ್ರ. ತಸ್ಮೈ ತೃಣಂ ನಿದದಾಪೇತದಗ್ನಹೇತಿ ತದವಪ್ರಮೇಯ ಸರ್ವಜಮೀನ ತನ್ನ ಶಶಾಕದಗ್ಧಂ ಸತತ ಏವ ನಿವೃತ್ತೆ ನೈತ ಜಗಂ ವಿಜ್ಞಾತುಂ ವ್ಯದೇದಕ್ಷಮಿತಿ. ಹಿಂದಿನ ಸಂವತ್ಸರದಲ್ಲಿ ದೇವತೆಗಳಿಗೆ ಪರಮಾತ್ಮ, ಆತ್ಮಸ್ವರೂಪನಾಗಿರುವ ಪರಮಾತ್ಮ ಒಂದು ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದ. ಆ ಶಕ್ತಿಯಿಂದ ಅವರು ದೇವತೆಗಳು ರಾಕ್ಷಸರನ್ನು ಗೆದ್ದರು. ಆಗ ಅಹಂಕಾರ ಪಟ್ಟರು. ಆ ಪರಮಾತ್ಮನ ಅಂತರ್ಯಾಮಿಯಾಗಿದ್ದ ಭಗವಂತನನ್ನು ಮರೆತುಬಿಟ್ಟು ಅವರಿಗೆ ಸ್ವಲ್ಪ ಅರಿವನ್ನು ಉಂಟು ಮಾಡಲು, ಆ ದೈವ ಪ್ರಜ್ಞೆಯನ್ನು ಉಂಟು ಮಾಡಲು ಆಗ ಭಗವಂತ ಅವರಿಗೆ ಒಂದು ಪರೀಕ್ಷೆ ಕೊಟ್ಟಿದ್ದಾನೆ. ಇಂದ್ರನ ಸಭೆಯಲ್ಲಿ ಬಂದಿದ್ದೆ, ಒಂದು ಶಕ್ತಿ ಬಂದಿದ್ದೆ. ಇಂದ್ರ ಹೇಳಿದ್ದಾನೆ, ಹೋಗಿ ನೋಡು ಜಾತವೇದ ಅಗ್ನಿಗೆ ಏನದು. ಹೌದು, ಬರ್ತಿದ್ದ ಹಾಗೆ ಅದೇ ಕೇಳ್ತೇವೆ, ನೀನು ಯಾರು? ನಾನು ಅಗ್ನಿ. ಹಾ, ಆಗ ಸರಿ, ತಸ್ಮಿನ್ ಸ್ತೈ ಕೆಂ ವೀರ್ಯಮತ್ಯವೀತಂ ಸರ್ವಂ ದಹೇಯಂ. ನಾನೆಲ್ಲವನ್ನು ಸುಡಬಲ್ಲೆ. ಹೌದಾ? ಹಾಗಾದರೆ ಸುಡುವಂತ ಒಂದು ಹುಲ್ಲು ಕಡ್ಡಿ ಕೊಡ್ತು. ತಸ್ಮೈ ತೃಣಂ ನಿದದಾತ್ ವೇತದಗ್ನಹೇತಿ. ಇದನ್ನು ಸುಡು. ನಾವು ಕೇಳಿದ್ದೇವೆ, ತೇನ ವಿನಾ ತೃಣಮ ಪೀನ ಚೇಳದಿ. ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಭಗವಂತನ ನಿಯಮ ಇಲ್ಲ. ಇಲ್ಲದಿದ್ದರೆ ಆಗಲ್ಲ. ಗೊತ್ತು, ಕತೆ ಗೊತ್ತು. ಅದು ಶಬ್ದ ಕೇಳಿದ್ವಿ, ಆದರೆ ಯಾವುದರದು? ಈ ಕೇನೋಪನಿಸುತ್ತೆ ಅನ್ನೋದು. ಇದನ್ನು ಸುಡು ಅಂತ ಒಂದು ತೃಣವನ್ನು ಇಡ್ತು. ನಿದದಗ್ಧಹೇತಿ ತದುಭವ ಪ್ರೇ ಸರ್ವಜವೇನ ತನ್ನ ಶಶಾಕ ದಗ್ಧಂ. ಅದಕ್ಕೆ ಸುಡೋದಕ್ಕೆ ಆಗಲಿಲ್ಲ. ತತ ಸತತ ಏವ ನಿವೃತ್ತೆ ವಾಪಸ್ಸು ಓಡಬಂದ. ನೈತ ಜಶಕಂ ವಿಜ್ಞಾತಂ. ಅಲ್ಲಿಂದ ಹಿಂದಿರು ಓಡಬಂದ. ವಿಜ್ಞಾತಂ ಜದೇತ ಯಕ್ಷಮಿತಿ. ಇದು ಯಾವ ಯಕ್ಷ ಅಂತ ತಿಳಿದುಕೊಳ್ಳಲಾಗಿಲ್ಲ ಅಂತ ದೇವತೆಗಳಿಗೆ ಹೇಳಿದ. ಯಕ್ಷ ಒಂದು ಹುಲ್ಲು ಕಡ್ಡಿ ಇಟ್ಟಾಗ ಆ ಹುಲ್ಲುಗಳನ್ನು ನಿನಗೆ ನಾನು ದಸಹಿಸಬಲ್ಲ ಪ್ರಪಂಚದಲ್ಲಿ. ಸರಿ ಸುಡಪ್ಪ, ಒಂದು ಹುಲ್ಲು ಕಡ್ಡಿ ಸುಡು. ಯಕ್ಷ ಇರ್ತು ಅದು ಭಗವಂತ ಅನ್ನಕ್ಕಿಂತ ಯಕ್ಷ ಅಂತ ಹೇಳ್ತಾರಷ್ಟೆ. ಯಾಕೆ ಅಂತಂದರೆ ಭಗವಂತ ಸರ್ವೇ ಅವರು ಅಂತರ್ಯಾಮಿಯಾಗಿದ್ದಾನೆ. ಅವನು ಅವನಿಗೆ ನಿರ್ಗುಣ ಎಲ್ಲ ಕಡೆ ಇದ್ದಾನೆ. ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಗುಣ ಬಹನ್ನ ಆಕಾರ. ಭಗವಂತನ ಶಕ್ತಿ ಭೂಮಿ ತೆರ್ತಿದೆ, ಮಳೆ ಬರ್ತಿದೆ, ಎಲ್ಲ ಭಗವಂತನೇ. ಮೊದಲ ಕರ್ಮಯೋಗಿ, ಸಮುದ್ರವು ನೆತ್ತಾನೆ ಮಳೆಯಾಗಿ. ಯಾವ ವಯಸ್ಸಿನಲ್ಲಿ ಡಿಸ್ಮಿಸ್ ಮಾಡಿದವರು ಆಮೇಲೆ ಹೋದರೆ ಬೆಲೆ ಇರ್ತಾರೆ. ಮಿನಿಸ್ಟ್ರಿಗೆ ಇರೋದಿಲ್ಲ ಸ್ವಾಮಿ. ಅದು ಆಫೀಸ್ಗೆ ಅದು ಇದಕ್ಕೆ ಹೋದರೆ ಅವ್ರಿಗೆ ಬೇರೆ ಯಾರೋ ಅವ್ರನ್ನ ಬೆಲೆ ಕೊಡಲ್ಲ. ಅದು ಇವತ್ತು ನೋಡ್ತಾ ಇದೀವಲ್ಲ, ಗಲಾಟೆಗಳು ದಬ್ಬಾಳಿಕೆಗಳು ಯಾತಕ್ಕೆ ಅಹಂಕ ಅಧಿಕಾರ. ಎಷ್ಟು ಯಾಕೆ ಸ್ವಾಮಿ ಅಧಿಕಾರ? ಸಮಾಜ ಸೇವೆ ಮಾಡಿದ್ರು ಹಿಂದೆಲ್ಲ. ನಹುಷ ಅಹಂಕಾರ ಪಟ್ಟ ಮೇನೆ ಕೂತ್ಕೊಂಡು ಹೋಗಿ ಇವ್ರ ಸಪ್ತಋಷಿನೂ ಕರೆದ. ನಾನು ರತಿ ಹತ್ರ ಹೋಗಬೇಕು, ನಾರದ ಹೇಳ್ಕೊಟ್ಟ. ಹ್ಞೂ, ಹೊತ್ಕೊಂಬರ್ಲಿ, ಮೇನೇನು ಬರಲಿ, ಗೊತ್ತಾಗುತ್ತೆ ಅಂತ. ಮೇನೆ ಹೊತ್ತರು ಸಪ್ತಋಷಿಗಳು ಬಂದು ಏನೋ ಪ್ರಭು ಹೇಳ್ಬಿಟ್ಟಿಯಾನೆ ಇಂದ್ರ ಅಂತ. ಆವಾಗ ಸರ್ಪ ಸರ್ಪ ಬೇಗ ಹೋಗಿ ಅಂತ ತುಳಿದ. ಅವರ ಶಾಪ ಕೊಟ್ಟರು, ನೀನೇ ಸರ್ಪವಾಗಿ ಹೋಗು. ಬಿದ್ದಾಭೂಮಿಗೆ ಸರ್ಪವಾಗಿ ಅಲೆಕ್ಸಾಂಡರ್ ಕೈಯತ್ತಿ ಹೂಳಿ ಅಂತ ಹೇಳ್ದ. ಏನು ಹೊತ್ಕೊಂಡು ಹೋಗಲಿಲ್ಲ. ರಾವಣ ಯಾವ ಆಸೆ ಬಿದ್ದು ಸತ್ತನೋ, ತನ್ನ ಎಲ್ಲರನ್ನ ಸರ್ವ ನಾಶ ಮಾಡಿದನೋ. ನಂತ ಈ ದುರ್ಯೋಧನ ತನ್ನ ತಮ್ಮಂದಿರನ್ನೆಲ್ಲ ಬಿಟ್ಕೊಟ್ಟ. ತೋಡೆ ಮುರಿದು ಬಿದ್ದ ಯುದ್ಧದಲ್ಲಿ ತನ್ನ ತಮ್ಮಂದಿರಲ್ಲ ಶತ್ರು, ಗುರು ಹಿರಿಯರ ಶತ್ರು, ಎಲ್ಲ ಸರ್ವ ನಾಶವಾಗಬಹುದು. ಅವತ್ತು ಪ್ರಪಂಚದ 50% ಸೇರಿದ್ರಂತೆ. ಯಾಕೆಂತಂದರೆ ಅದು ಅಷ್ಟು 18 ಅಕ್ಷೋಹಿಣಿ ಅಂತಂದರೆ 10 crore ಅಂತ ಏನೋ ಲೆಕ್ಕ ಬಂತ ಹೇಳ್ತಾರೆ. ಹಾಗೆ ಸರ್ವನಾಶವಾಗಿ ಹೋಗಿದೆ. ತೊಡೆ ಮುರಿದಿದ್ದಾನೆ, ಯಾರು ಎತ್ತೋರಿಲ್ಲ ಅವನು. ಹೇಗೆ ಹೇಗಿದ್ದರೂ ಸಾಯಿಲಿ ಅವನು. ತೊಡೆ ಮುರಿದ ಮೇಲೆ ಅವನು ನಿಂತು ತಗೊಂಡೋಗಿ ಅದನ್ನು ರಿಪೇರಿ ಮಾಡೋದು ಎಂಥದ್ದು. ರಾತ್ರಿ ಎಲ್ಲ ನರಳಿ ನರಳಿ ಸತ್ತ. ಹಿಟ್ಲರ್ ಯುದ್ಧ ಡಿಕ್ಲೇರ್ ಮಾಡ್ತಾನೆ ಪ್ರಪಂಚದ ಮೇಲೆ. ರಾತ್ರಿನೇ ಅವರೆಲ್ಲರೂ ಸೇರಿದ್ದಾರೆ. ಅಮೆರಿಕನ್ಸ್ ಕಡೆ ಎಲ್ಲರೂ ಸೇರಿದ್ದಾರೆ, ಇಂಗ್ಲೆಂಡ್ ಎಲ್ಲ ಸೇರಿದ್ದಾರೆ. ಹೊಡಿತಾರೆ ಅಂತ ಮದುವೆ ಆದ ರಾತ್ರಿ ಸೂಯಿಸೈಡ್ ಮಾಡ್ತಾನೆ ಸಾಯ್ತ. ಹೀಗೆ ಸ್ವಾಮಿ ಅರಿಸ್ಟಾಕ್ರಾಟಲ್ಲಿ ಅವನಿಗೆ ಹೇಳಿದ್ದ. ಅವನಿಗೆ ಹೀಗೆ
ಮಹಾಮಹಿನಾನ್ವಿತರು, ಪ್ರಪಂಚಕ್ಕೆ ಕೊಟ್ಟು ನಡೆದರು ಅವರು, ಮಹಾತ್ಮರಾದರು. ಅವ್ರು ನೋಡಿ, ಅವ್ರ ಹೆಸರು ಒಬ್ಬೊಬ್ಬರು ಅಜರಾಮರವಾಗಿದ್ದಾರೆ. ಹಾಗೆ ನಾವು ಅರ್ಥ ಮಾಡಿಕೊಳ್ಳಬೇಕು, ತಿನ್ನುವುದಿಷ್ಟು ಅರಿಸಿಕೊಳ್ಳುವುದಕ್ಕೂ ಆಗಿ ಶಕ್ತಿ ಇರೋದಿಲ್ಲ. ಆದರೆ ಮಾತ್ರ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ, ಆಸೆ ಮುಪ್ಪಾಗಿಲ್ಲ ಭೋಗಾನ ಭೋಗ್ತ ವಯಮೇವ ಭೋಗ್ತ. ಆಸೆ ಮುಪ್ಪಾಗಿಲ್ಲ, ನಾವೇ ಮುಪ್ಪಾಗೋಗಿದ್ವಿ. ಬುದ್ಧಿ ಬಂದಿದೆಯಾ ಸ್ವಾಮಿ? 60, 70, 80 ಓಹೋ, ದಾಟಿದವರು. ಇದೇನು ಅಧಿಕಾರ ಬೇಕು? ಯಾಕೆ ಯಾಕೆ ಬೇಕು ಅಧಿಕಾರ? ಇವತ್ತು ಒಂದು ವಾಟೆ ಹಾಕಿದರೆ ಅದು ಅದೊಂದು 1,000,000,000,000 ಹಣ್ಣಾಗಿ ಕೊಡುತ್ತೆ ಸ್ವಾಮಿ. ಹಣ್ಣು ಹಣವ ಯಾವುದೇ ಇರಲಿ, ಬಣ್ಣ ಬಾಚ್ತೀನಿ, ತಲಾಂತರವೂ ಚೆನ್ನಾಗಿರ್ಬೇಕು. ಯಾವ ತಲೆಗೂ ತಲೆಗಳು ಸ್ವಾಮಿ, ಒಂದು ಜನ್ಮದಲ್ಲಿ ಮಾಡಿರೋ ಪಾಪ 1,000 ಜನ್ಮಗಳಾಗುವಷ್ಟು ಕ್ರಿಮಿಕೀಟಗಳಾಗಿ ಬೆಗ್ಗರಾಗಿ ಕೈ ಕಾಲಿಲ್ಲದ ಕಣ್ಣಿಲ್ಲ ಕುರುಡರಾಗಿ ಹುಟ್ಟಬೇಕಾದ್ರೆ ಅದಕ್ಕೆ ಸ್ವಾಮಿ ಈ ದಾರ್ಶನಿಕತೆಗೆ ಪ್ರಪಂಚ ನಿರ್ಭಯಕ್ಕಾಗಿ ನಿಂತೆ. 49 ಶೀಲೇದೇಶನ ಭಾರತೀಯ ಸನಾತನ ಧರ್ಮದ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಅಂತ ಫಾರಿನ್ ನೈವರೆಲ್ಲ ಬರ್ತಿದ್ದಾರೆ ಎಷ್ಟೋ ಜನ. ಇದಕ್ಕೆ ಮಿಗಿಲಾದದ್ದು ಮತ್ತೊಂದು ತತ್ವ ಸಂದೇಶ ಇಲ್ಲ. ಹಾಗಾಗಿ 49 ಸಿವಿಲೈಸೇಷನ್ ನಾಶವಾಗಿ ಹೋದರೂ ಭಾರತ ಸಿವಿಲೈಸೇಷನ್ ಅತ್ಯುತ್ತಮ ಇನ್ನೂ ಉಳಿದಿದೆ. ಭಗವದ್ಗೀತೆಯನ್ನು ಇವತ್ತಿಗೂ ಅಮೆರಿಕಾದಲ್ಲಿ MBAಗೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್, ಸಿಚುಯೇಷನ್ ಮ್ಯಾನೇಜ್ಮೆಂಟ್ ಆಗಿದ್ದಾರೆ. ಓ, ಯಾಕೆ ಅಂತಂದರೆ ಇಲ್ಲಿಯ ದಾರ್ಶನಿಕತೆ ಈ ರೀತಿ ಹೇಳ್ತಾ ಇಲ್ಲ. ಇಲ್ಲಿ ಹೀಗೆ ನಾವು ಬದುಕಿನ ಗುರಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅಹಂಕಾರದಿಂದ ನಾನು ದುಡಿತೀನಿ ಇಡ್ತೀನಿ, ಅದರಿಂದ ನಮ್ಮ ಆತ್ಮದ ಅವನತಿ, ನಮ್ಮ ಸರ್ವನಾಶವಾಗಿ ಹೋಗುತ್ತೆ. ಮತ್ತೆ ಒಳ್ಳೆ ಬದುಕು ಸಿಕ್ಕುವುದಿಲ್ಲ, ಮತ್ತೆ ಬದುಕೇ ಇರುವುದಿಲ್ಲ. ಹಾಗಾಗಿ ನಾವು ಇದನ್ನು ಒಂದು ಈ ಕೇವಲ ಉಪನಿಷತ್ತೇ ಸಾಕು, ಒಂದೊಂದು ಮಂತ್ರಗಳು ಸಾಕು, ನಮ್ಮನ್ನು ಎಷ್ಟೋ ಕೇಳೋದು ಮೇಲ್ಕೆತ್ತುತ್ತೆ. ಇದು ಇಂದಿನ ಚಿಂತನೆ.